ಈಗ ಸರ್ಕಾರ 14 ದಿನಗಳ ಲಾಕ್ ಡೌನ್ ಘೋಷಿಸಿದೆ ಈಗ ನಡೆಯತಾ ಇದೆ ಲಾಕ್ ಡೌನ್ ಆದರೆ ಮುಂದೆ ಇನ್ನೂ ಕೂಡ ವಿಸ್ತರಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ ರಾಜ್ಯದಲ್ಲಿ ಲಾಕ್ ಡೌನ್ ಏನಾದರೂ ವಿಸ್ತರಣೆ ಆಗುತ್ತಾ 14ನೇ ತಾರೀಕು ತನಕ ಲಾಕ್ ಡೌನ್ ಇದೆ 14ರ ನಂತರ ಮತ್ತೆ ವಿಸ್ತರಣೆ ಆಗುತ್ತಾ ವಿಸ್ತರಣೆ ಆದರೆ ಎಷ್ಟು ದಿನ ಲಾಕ್ ಡೌನ್ ಮುಂದುವರಿಯುತ್ತೆ ರಾಜ್ಯದ ಜನರಲ್ಲಿ ಈಗ ಸಾಲು ಸಾಲು ಪ್ರಶ್ನೆಗಳು ಮೂಡಿದೆ ಮತ್ತೆ ಮುಂದುವರೆದರೆ ಎಷ್ಟು ದಿನ ಆಗಬಹುದು ಲಾಕ್ ಡೌನ್ ವಿಸ್ತರಣೆಯಿಂದ ರಾಜ್ಯದಲ್ಲಿ ಸೋಂಕು ತಗ್ಗಿದೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಇದು ಸೋಂಕು ತಗ್ಗಿದೆ ಅಂತ ಹೇಳ್ತಾ ಇದೆ ಮತ್ತೆ ಲಾಕ್ ಡೌನ್ ವಿಸ್ತರಣೆ ಮಾಡುತ್ತಾ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಲಾಕ್ ಡೌನ್ ವಿಸ್ತರಣೆಗೆ ಸಚಿವರು ಒಲವನ್ನ ತೋರಿಸಿದ್ದಾರೆ ಇನ್ನಷ್ಟು ದಿವಸ ಲಾಕ್ ಡೌನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಕೊರೋನಾ ನಿಯಂತ್ರಣಕ್ಕೆ ಲಾಕ್ ಡೌನ್ ವಿಸ್ತರಣೆ ಒಳಿತು ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಲಾಕ್ ಡೌನ್ ವಿಸ್ತರಣೆಯ ಸುಳಿವನ್ನ ನೀಡಿದ್ದಾರೆ ಸಚಿವ ಆರ್ ಅಶೋಕ್ ಇನ್ನಷ್ಟು ದಿವಸ ಲಾಕ್ ಡೌನ್ ಮಾಡಬೇಕಾಗುತ್ತೆ ಅಂತ ರಾಜ್ಯದಲ್ಲಿ ಕೆನ ದಿನಗಳಿಂದ ಕೋವಿಡ್ ಸಂಖ್ಯೆಗಳ ಏನು ಕೇಸ್ಗಳ ಸಂಖ್ಯೆ ಕಡಿಮೆಯಾಗಿದೆ ಲಾಕ್ ಡೌನ್ ವಿಸ್ತರಣೆ ಆಗಬೇಕು ಅಂತ ಸಿಎಂ ಗೆ ಸಲಹೆ ನೀಡುತ್ತೀನಿ ಅಂತ ಹೇಳಿದ್ದಾರೆ ಮೊದಲು ಲಾಕ್ ಡೌನ್ ಮಾಡಿದಾಗ ವಿಪಕ್ಷಗಳು ವ್ಯಂಗ್ಯವಾಡ್ತಾ ಇದ್ದರು ಸಿದ್ದರಾಮಯ್ಯ ಮನೆಯಲ್ಲಿ ಕುಳಿತು ಟ್ವೀಟ್ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಯಾರು ಆರ್ ಅಶೋಕ್ ಕಂದಾಯ ಸಚಿವರು 22000 ಇದ್ದಿದ್ದು 7000 ಕಡಿಮೆ ಬಿಕಾಸ್ ಆಫ್ ಸೆಮಿ ಲಾಕ್ ಡೌನ್ ಅಂಡ್ ಪೂರ್ತಿ ಲಾಕ್ ಡೌನ್ ಎರಡು ಮಾಡಿರೋದ್ರಿಂದ ಬಂದಿದೆ ಸೋ ಮಹಾರಾಷ್ಟ್ರದಲ್ಲೂ ಕೂಡ ಅವರು 47 ದಿನ ಏನೋ ಮಾಡಿದ್ದಾರೆ ಡೆಲ್ಲಿಯಲ್ಲಿ ಇನ್ನೂ ನಡೀತಾನೆ ಇದೆ ಸೋ ಕಡಿಮೆ ಆಗ್ತಾ ಇದೆ ಲಾಕ್ ಡೌನ್ ಮಾಡೋದ್ರಿಂದ ಅದು ಆಸ್ಯಾಸ್ಪದ ಮಾಡ್ತಾ ಇದ್ರು ವಿರೋಧ ಪಕ್ಷ ಟೆಸ್ಟ್ಗಳು ಕಡಿಮೆ ಮಾಡಿ ಕಡಿಮೆ ಆಗ್ತಾ ಇದೆ ಅಂತ ಒಂದು ಮಾತು ಕೇಳಿ ಬರ್ತೀನಿ ನಾನು ರಾಜ್ಯದ ಜನತೆಗೆ ನಮ್ಮ ಅಧಿಕಾರಿಗಳಿಗೆ ಸ್ಪಷ್ಟವಾದಂತ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಟೆಸ್ಟ್ಗಳು ಎಲ್ಲಿ ಕೋವಿಡ್ ಪಾಸಿಟಿವ್ ಬರ್ತೈತೆ ಎಂಟೈರ್ ಅವರ ಮನೆಯನ್ನ ಪೂರ್ತಿ ಪರೀಕ್ಷೆ ಮಾಡಬೇಕು ಅದೇ ರೀತಿ ಯಾರಿಗೆ ಸಿಂಪ್ಟಮ್ಸ್ ಇರ್ತತೆ ನೆಗಡಿ ಕೆಮ್ಮು ಜ್ವರ ಮೈಕೈನ ಅವರನ್ನು ಕೂಡ ಪರೀಕ್ಷೆಗೆ ಒಳಪಡಿಸಬೇಕು 22000 ಇದೆ ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪೂರ್ಣಿಮಾ ಪೂರ್ಣಿಮಾ ಈಗ ಆರ್ ಅಶೋಕ್ ಅವರು ಮಾತನಾಡೋದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ ನೋಡಿ ಲಾಕ್ ಡೌನ್ ಮತ್ತೆ ಸೆಮಿ ಲಾಕ್ ಡೌನ್ ಮಾಡಿರೋದ್ರಿಂದ ಈಗ ರಾಜ್ಯದಲ್ಲಿ ಪ್ರಕರಣಗಳ ಅಂದ್ರೆ ಕೋವಿಡ್ ಕೇಸ್ ಸಂಖ್ಯೆ ಕಮ್ಮಿ ಆಗಿದೆ ಅನ್ನೋ ಮಾತನ್ನ ಹೇಳಿದ್ರು ಅದರ ಜೊತೆಗೆ ಅಲ್ಲಿ ಏನು ಟೆಸ್ಟಿಂಗ್ ಪ್ರಮಾಣ ಕೂಡ ಕಮ್ಮಿ ಮಾಡಿದ್ದಾರೆ ಅದರ ಬಗ್ಗೆ ಮಾತೇ ಆಡಲಿಲ್ಲ ಅದರ ಬಗ್ಗೆ ಹೇಳಿದ್ರೆ ಸಿಂಪ್ಟಮ್ಸ್ ಅದು ಇದು ಅಂತ ಮಾತಾಡ್ತಾ ಇದ್ದಾರೆ ಆಕ್ಚುಲಿ ಇನ್ನೂ ಕೂಡ ಲಾಕ್ ಡೌನ್ ಮುಂದುವರಿಯುತ್ತಾ ಹೌದು ಹರೀಶ್ ಈಗಾಗಲೇ ಲಾಕ್ ಡೌನ್ ಮಾಡಬೇಕ ಮಾಡಬಾರ್ದು ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಆರೋಗ್ಯ ಅವರು ಸ್ಪಷ್ಟಪಡಿಸಿದ್ರು ಈಗಾಗಲೇ ಲಾಕ್ ಡೌನ್ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಏರಿಕೆ ಇದೆ ಸೊ ಈಗ 24ನ ನಂತರ ಲಾಕ್ ಡೌನ್ ಮಾಡಬೇಕಾ ಅನ್ನೋ ಕುರಿತಾಗಿ ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯಿಂದಲೂ ಕೂಡ ಕೆಲವೊಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಏನು 48 ದಿನಗಳ ಕಾಲ ಅವರು ಸಂಪೂರ್ಣವಾಗಿ ಲಾಕ್ ಡೌನ್ ಮಾಡಿದ್ರು ಸೊ ಈ ಕಾರಣದಿಂದಾಗಿ ಅಲ್ಲಿನ ಅಲ್ಲಿ ಒಂದು ಆ ಒಂದು ರಾಜ್ಯದಲ್ಲಿ ಈಗಾಗಲೇ ಸ್ವಲ್ಪ ಕೋವಿಡ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಸೊ ಈ ಕಾರಣದಿಂದ ಈಗಾಗಲೇ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರೆ ಅದು ಸ್ವಲ್ಪ ಸಂಪೂರ್ಣವಾಗಿ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಲಾಕ್ ಡೌನ್ ಅನಿವಾರ್ಯ ಆಗಿದೆ ಸೊ ಈ ಕುರಿತಾಗಿ ನಾವು ಸಿಎಂ ಅವರಿಗೂ ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀವಿ ಮತ್ತೆ ಲಾಕ್ ಡೌನ್ ಇನ್ನು 3 ದಿನ ಇದೆ ಅನ್ನೋ ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಭೆಯನ್ನ ಕರೆದು ಅದಾದ ನಂತರದಲ್ಲಿ ಲಾಕ್ ಡೌನ್ ಮಾಡಬೇಕಾ ಬೇಡವೇ ಅನ್ನೋ ಕುರಿತಾಗೂ ಕೂಡ ನಾವು ಸಭೆಯನ್ನ ಮಾಡ್ತೀವಿ ಅನ್ನೋ ಕುರಿತಾಗೂ ಹೇಳಿದ್ದಾರೆ ಒಂದಂತೂ ಸ್ಪಷ್ಟ ಮಾಡಿರೋದಂತ ಖಚಿತ ಈಗಾಗಲೇ ಲಾಕ್ ಡೌನ್ ಮಾಡುವುದು ಅನಿವಾರ್ಯತೆ ಇದೆ ಈಗಾಗಲೇ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೆ ಜಿಲ್ಲಾವಾರ ಕೇಂದ್ರಗಳಲ್ಲಿ ಈಗಾಗಲೇ ಕೋವಿಡ್ ಸಂಖ್ಯೆಗಳು ಸಾಕಷ್ಟು ಹೆಚ್ಚಳವಾಗ್ತಾ ಇದೆ ಸೊ ಈ ಕುರಿತಾಗೂ ಕೂಡ ಸ್ಪಷ್ಟಪಡಿಸಿದ್ರು ಲಾಕ್ ಡೌನ್ ನಮ್ಮ ರಾಜ್ಯಕ್ಕೆ ಅನಿವಾರ್ಯವಾಗಿದೆ ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಆರೋಗ್ಯ ಹೇಳ್ತಾ ಇರುವಂತದ್ದು ಹರೀಶ್ ಅಲ್ಲ ಪೂರ್ಣಿಮಾ ಈಗ ಲಾಕ್ ಡೌನ್ ಮಾಡ್ಲಿ ಓಕೆ ಆದ್ರೆ ಇದರಿಂದ ಪ್ರಕರಣಗಳ ಸಂಖ್ಯೆ ಕಮ್ಮಿ ಆಯಿತು ಅಂತ ನಮಗೆ ನಿರ್ದಿಷ್ಟ ಸಂಖ್ಯೆನೇ ಸಿಗ್ತಾ ಇಲ್ವಲ್ಲ ಯಾಕಂದ್ರೆ ಟೆಸ್ಟ್ ಕಮ್ಮಿ ಆಗಿರೋದ್ರಿಂದ ಇಲ್ಲಿ ಪ್ರಕರಣಗಳ ಸಂಖ್ಯೆ ಕಮ್ಮಿ ಆಗಿದೆ ಅದೇ ಟೆಸ್ಟ್ ಅನ್ನ ಜಾಸ್ತಿ ಮೊದಲಿದ್ದಷ್ಟೇ ಜಾಸ್ತಿ ಮಾಡಿದ್ರೆ ಪ್ರಕರಣ ಸಂಖ್ಯೆ ಜಾಸ್ತಿನೇ ಇರುತ್ತೆ ಆದ್ರೆ ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವರು ಅನ್ನೋದು ಅರ್ಥ ಆಗ್ತಾ ಇಲ್ವಲ್ಲ ಮತ್ತೆ ಲಾಕ್ ಡೌನ್ ಕಂಟಿನ್ಯೂ ಮಾಡ್ತಾರೆ ಓಕೆ ಇನ್ನೊಂದಿಷ್ಟು ದಿವಸ ನಮಗೆ ಕಂಟ್ರೋಲ್ ಆಗೋದಕ್ಕೆ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಒಳಿತಾಗುತ್ತೆ ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಟೆಸ್ಟ್ ಅನ್ನ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಹೌದು ಹರೀಶ್ ಈಗಾಗಲೇ ಲಾಕ್ ಡೌನ್ ಒಂದೇ ಈ ಕೊರೋನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಅದೊಂದೇ ಉಪಾಯ ಅಲ್ಲ ಬೇರೆಷ್ಟು ಬೇರೆ ಉಪಾಯಗಳು ಕೂಡ ಇರುತ್ತೆ ಈಗಾಗಲೇ ಟೆಸ್ಟಿಂಗ್ ಪ್ರಮಾಣವನ್ನ ಕಡಿಮೆ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಕೋವಿಡ್ ಪ್ರಕರಣಗಳು ಕೂಡ ಹೆಚ್ಚಾಗುವಂತಹ ಚಾನ್ಸಸ್ ಗಳು ಕೂಡ ಇದೆ ಈಗಾಗಲೇ ವ್ಯಾಕ್ಸಿನೇಷನ್ ಸಹ ಕೊಡ್ತಾ ಇದ್ದಾರೆ ಇನ್ನು 18 ವರ್ಷ ಮೇಲ್ಪಟ್ಟವರಿಗೆ ಯಾರಿಗೂ ಸಹ ವ್ಯಾಕ್ಸಿನೇಷನ್ ಸಿಕ್ಕಿಲ್ಲ ಇದರ ಮಧ್ಯದಲ್ಲಿ ಎಲ್ಲಿ ಮತ್ತೆ ಕೋವಿಡ್ ಮತ್ತೆ ಹೆಚ್ಚಾಗುತ್ತೋ ಸೊ ಈಗಾಗಲೇ ಲಾಕ್ ಡೌನ್ ಮಾಡಿರೋದ್ರಿಂದ ಜನಸಾಮಾನ್ಯ ಒಂದಷ್ಟು ಜನ ಮನೆಯಲ್ಲಿದ್ದಾರೆ ಅವರು ಮತ್ತೆ ಲಾಕ್ ಡೌನ್ ಮಾಡಿ ಆದ್ಮೇಲೆ ಅಂತ ಮತ್ತೆ ತೆರವು ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಹೊರಗೆ ತಿರುಗಾಡುವಂತ
ಕೆಲಸವನ್ನು ಮಾಡ್ತಾರೆ. ಅಷ್ಟರ ಮೂಲಕ ನಾವು ವ್ಯಾಕ್ಸಿನೇಷನ್ ಸಹ ಸ್ವಲ್ಪ ಮಟ್ಟಿಗೆ ಎಲ್ರಿಗೂ ಸಹ ಕೊಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಏನು ನಾವು ಕೋವಿಡ್ ಅನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದು ಅವರ ಉಪಾಯ. ಬಟ್ ಇದು ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದು ಯಾರಿಗೂ ಸಹ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಈಗಾಗಲೇ ಲಾಕ್ಡೌನ್ ಮಾಡಬೇಕು ಎನ್ನುವ ಕುರಿತಾಗೂ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಏನು ಲಾಕ್ಡೌನ್ ಮಾಡಿ ಇನ್ನು ಮೂರು ದಿನ ಇದೆ ಅನ್ನೋಂಗೆ ನಾವು ಸಿಎಂ ಜೊತೆ ಮಾತಾಡ್ತೀವಿ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ನಾನು ಕೂಡ ಸೇರಿ ಈಗಾಗಲೇ ಸಿಎಂ ಅವರಿಗೂ ಕೆಲವೊಂದು ಸೂಚನೆಯನ್ನ ಕೊಟ್ಟಿದ್ದೀವಿ. ಲಾಕ್ಡೌನ್ ಮಾಡುವಂತಹ ಅವಶ್ಯಕತೆ ಇದೆ. ಟೆಸ್ಟಿಂಗ್ ಪ್ರಮಾಣವನ್ನ ಏನ್ ಹೆಚ್ಚಳ ಮಾಡ್ತಾರೆ ಅಂದ್ರೆ ಈಗಾಗಲೇ ಕಡಿಮೆ ಆಗಿದ್ರು ಕೂಡ ಅದನ್ನ ಮತ್ತೆ ಹೆಚ್ಚಳ ಮಾಡುವುದಕ್ಕೆ ನಾವು ಕೆಲವೊಂದು ಸಲಹೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೀವಿ. ಆರೋಗ್ಯ ಸಚಿವರು ಕೂಡ ಅದರ ಕುರಿತಾಗಿ ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಪೂರ್ಣಿಮಾ ತಮ್ಮೆಲ್ಲ ಮಾಹಿತಿಗೆ.